ಸಿ ವಾರ್ಷಿಕ ಪರೀಕ್ಷಾ ಪೂರ್ವ ತಯಾರಿ 2021 ಪತ್ರಿಕೆ ಒಂದು ವಿಷಯ ಪ್ರಥಮ ಭಾಷೆ ಕನ್ನಡ ಸೊ ಆತ್ಮೀಯ ವಿದ್ಯಾರ್ಥಿಗಳೇ 40 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ನೋಡೋಣ ಬಹುವಾಕ್ಯ ಪ್ರಶ್ನೆಗಳು ಇದರಲ್ಲಿ ಒಂದನೇ ಪ್ರಶ್ನೆ ನೋಡ್ತಾ ಇದ್ದೀರಿ ಕನ್ನಡ ವರ್ಣಮಾಲೆಯಲ್ಲಿರುವ ಹ್ರಸ್ವ ಸ್ವರಗಳ ಸಂಖ್ಯೆ ಎಷ್ಟು ಅಂತಿದೆ ಇದರ ಉತ್ತರ ಡಿ 6 ಲೋಪಸಂಧಿಗೆ ಉದಾಹರಣೆ ಇಲ್ಲಿ ಬಿ ಊರೂರು ಲೋಪಸಂಧಿಗೆ ಉದಾಹರಣೆಯಾಗಿದೆ ಅಂತ ಇದ್ರಿ ಮೂರನೇ ಪ್ರಶ್ನೆ ಬೆಟ್ಟದಾವರೆ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಉತ್ತರ ಎ ತತ್ಪುರುಷ ಸಮಾಸ ಅಂದರೆ ಬೆಟ್ಟದ ಪ್ಲಸ್ ತಾವರೆ ಬೆಟ್ಟದಾವರೆ ನಾಲ್ಕನೇ ಪ್ರಶ್ನೆ ಬಳೆಗಾರ ಪದವು ಈ ವ್ಯಾಕರಣ ವಶಕ್ಕೆ ಉದಾಹರಣೆಯಾಗಿದೆ ಇಲ್ಲಿ ಸರಿಯಾದ ಉತ್ತರ ತದ್ದಿಂತಾತ ನಾಮ ಐದನೇ ಪ್ರಶ್ನೆ ಆತನು ಎದ್ದು ನಿಲ್ಲಲು ಪ್ರಯತ್ನಿಸಿದನು ಈ ವಾಕ್ಯದಲ್ಲಿ ಸರ್ವನಾಮ ಪದ ಉತ್ತರ ಡಿ ಆತನು ಆರನೇ ಪ್ರಶ್ನೆ ಪಾರಿಭಾಷಿಕ ಮತ್ತು ಅನ್ಯ ಭಾಷೆಯ ಪದಗಳನ್ನು ಬಳಸುವಾಗ ಉಪಯೋಗಿಸುವ ಲೇಖನ ಚಿಹ್ನೆ ಸರಿಯಾದ ಉತ್ತರ ಸಿ ವಾಕ್ಯ ವೇಷ್ಟನ ಚಿಹ್ನೆ ಸರಿಯಾದ ಉತ್ತರ ಸಿ ಏಳನೇ ಪ್ರಶ್ನೆ ವಾಸಿ ಪದದ ಸಮಾನಾರ್ಥಕ ಪದ ಇದು ಸರಿಯಾದ ಉತ್ತರ ಡಿ ಚೆನ್ನಾಗಿರು ಎಂಟನೇ ಪ್ರಶ್ನೆ ನಡು ನಡುವೆ ದ್ವಿರುಕ್ತಿ ಆಗಿದೆ ಅದ ಹಾಗೆ ಚಟ ಚಟ ಇದು ಅನುಕರಣ ವ್ಯಯ ಒಂಬತ್ತನೇ ಪ್ರಶ್ನೆ ಸೀತೆಯ ಮುಖ ಕಮಲದಂತೆ ಅರಳಿತು ಈ ವಾಕ್ಯದಲ್ಲಿನ ಅಲಂಕಾರ ಉಪಮಾಲಂಕಾರ ಸರಿಯಾದ ಉತ್ತರವಾಗಿದೆ ಹತ್ತನೇ ಪ್ರಶ್ನೆ ಕಂದ ಪದ್ಯದಲ್ಲಿ ಇರುವ ಪಾದಗಳ ಸಂಖ್ಯೆ ಎಷ್ಟು ಸರಿಯಾದ ಉತ್ತರ 4 ಹನ್ನೊಂದನೇ ಪ್ರಶ್ನೆ ಬ್ಲ್ಯಾಕ್ ಔಟ್ ನಿಯಮವನ್ನು ಪಾಲಿಸುವುದು ಏಕೆ ಸರಿಯಾದ ಉತ್ತರ ವಿಮಾನ ದಾಳಿಯಿಂದ ತಪ್ಪಿಸಿಕೊಳ್ಳಲು ಉತ್ತರ ಇಲ್ಲಿ ಬಿ ಹನ್ನೆರಡನೇ ಪ್ರಶ್ನೆ ರಾಮ ಲಕ್ಷ್ಮಣರನ್ನು ಮತಂಗಾಶ್ರಮಕ್ಕೆ ಬರಲು ದಾರಿ ಸೂಚಿಸಿದವರು ಉತ್ತರ ಧನು ಮಹರ್ಷಿ ಹದಿಮೂರನೇ ಪ್ರಶ್ನೆ ಏಷ್ಯಾ ಖಂಡದಲ್ಲಿಯೇ ಮೊದಲು ಪ್ರಾರಂಭಿಸಿದ ಜಲವಿದ್ಯುತ್ ಯೋಜನೆ ಉತ್ತರ ಡಿ ಶಿವನ ಸಮುದ್ರ ಹದಿನಾಲ್ಕನೇ ಪ್ರಶ್ನೆ ವಿಧಿ ಆಹಾರಕ್ಕೆ ಏನನ್ನು ಒದಗಿಸುವುದು ಎಂದು ಯೋಚಿಸಿದವರು ಉತ್ತರ ಹುಲಿ ಹದಿನೈದನೇ ಪ್ರಶ್ನೆ ಕಲುಷಿತವಾದಿ ನದಿ ಜಲಗಳಿಗೆ ಏನಾಗಬೇಕು ಉತ್ತರ ಮುಂಗಾರಿನ ಮಳೆ ಹದಿನಾರನೇ ಪ್ರಶ್ನೆ ನೋಡ್ತಾ ಇದ್ದೀವಿ ಈಗ ನಾವು ಹಕ್ಕಿಯ ಕಣ್ಣುಗಳು ಸೂರ್ಯ ಚಂದ್ರ ಆಶ್ವಯುಜದ ಭತ್ತದ ಗದ್ದೆಯ ಬಣ್ಣ ಯಾವ ಹಸಿರಿನಂತಿದೆ ಉತ್ತರ ಗಿಳಿಯ ಹಸಿರಿನಂತೆ ಹದಿನೆಂಟನೇ ಪ್ರಶ್ನೆ ಒಡೆಯನ ಮನೆಯ ಮುಂದೆ ಯಾವ ಮರಗಳು ಮೈದುಂಬಿ ನಿಂತಿವೆ ವಿದ್ಯಾರ್ಥಿಗಳೇ ಈ ಒಂದು ಪ್ರಶ್ನೆ ಉತ್ತರ ತಾವೇ ತಿಳಿದುಕೊಳ್ಳಿ ಹತ್ತೊಂಬತ್ತನೇ ಪ್ರಶ್ನೆ ಮುದುಕಿಯ ರಾಹಿಲನ್ನು ರಕ್ಷಿಸಿದ್ದು ಹೇಗೆ ಉತ್ತರ ಸೊಸೆ ಮಲಗಿದ್ದ ಮಂಚದಡಿ ಕಳುಹಿಸಿ ರಕ್ಷಿಸಿದಳು ಇಪ್ಪತ್ತನೇ ಪ್ರಶ್ನೆ ಶಬರಿ ರಾಮನಿಗಾಗಿ ಏನನ್ನು ಸಂಗ್ರಹಿಸಿದಳು ಉತ್ತರ ಹೂವು ಹಣ್ಣು ಹಂಪಲು ಮಧುಪರ್ಕ ಇಪ್ಪತ್ತೊಂದನೇ ಪ್ರಶ್ನೆ ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ಉತ್ತರ ತನ್ನಷ್ಟಕ್ಕೆ ತಾನೇ ಇರುವ ತಿಳುವಳಿಕೆ ಇಪ್ಪತ್ತೆರಡನೇ ಪ್ರಶ್ನೆ ಧರ್ಮಬುದ್ಧಿಗೆ ದುಷ್ಟಬುದ್ಧಿಯು ಯಾವ ಸಲಹೆ ಇತ್ತನು ಉತ್ತರ ಖರ್ಚಿಗೆ ತಕ್ಕಷ್ಟು ಹೊನ್ನನ್ನು ತೆಗೆದುಕೊಂಡು ಉಳಿದ ಹೊನ್ನನ್ನು ಇಲ್ಲಿ ಇಡೋಣ ಎಂದು ನಾಳಿನ ಕನಸನ್ನು ಬಿತ್ತಬೇಕಾದರೆ ನಾವು ಹೇಗೆ ಬದುಕಬೇಕು ಭಯ ಮತ್ತು ಸಂಶಯಗಳಿಂದ ಮಸುಕಾಗಿರುವ ಮನದ ಕಣ್ಣಿನಲ್ಲಿ ಭವಿಷ್ಯದ ಕನಸನ್ನು ಬಿತ್ತಲಾರವು ಎಂದು ಬದುಕು ನಡೆಸಬೇಕು ಇಪ್ಪತ್ನಾಲ್ಕನೇ ಪ್ರಶ್ನೆ ಕುಂತಿ ಮಾದರಿಯರು ಯಾರ್ಯಾರ ಅನುಗ್ರಹದಿಂದ ಮಕ್ಕಳನ್ನು ಪಡೆದರು ಉತ್ತರ ಸಿ ಸೂರ್ಯ ಯಮ ವಾಯು ಇಂದ್ರ ಮತ್ತು ಅಶ್ವಿನಿ ದೇವತೆಗಳು ಇಪ್ಪತ್ತೆಂಟನೇ ಪ್ರಶ್ನೆ ಯಜ್ಞಾಶ್ವದ ಹಣೆಯಲ್ಲಿದ್ದ ಪಟ್ಟಿಯಲ್ಲಿದ್ದ ಬರೆಹ ಉತ್ತರ
ಎ ಭೂಮಂಡಲದಲ್ಲಿ ರಾಮನೊಬ್ಬನೇ ವೀರನು ಆತನ ಯಜ್ಞ ದುರ್ಗ ವಿದು. 26ನೇ ಪ್ರಶ್ನೆ, ಕೋಮುವಾದವು ಯಾವ ಅಂಶಗಳನ್ನು ಶ್ರೇಷ್ಠವೆಂದು ನಂಬಿಸುತ್ತದೆ? 26ನೇ ಪ್ರಶ್ನೆ ಉತ್ತರ ಸಿ, ಏಕಧರ್ಮ ಮತ್ತು ಏಕ ಸಂಸ್ಕೃತಿಯನ್ನು. 27ನೇ ಪ್ರಶ್ನೆ, ಭಗತ್ ಸಿಂಗ್ ಬ್ರಿಟಿಷ್ ಸರ್ಕಾರದ ವಿರುದ್ಧ ಸಿಡು ತೀರಿಸಿಕೊಂಡಿದ್ದರ ಫಲ? ಮರಣದಂಡನೆಗೆ ಈಡಾಗಿದ್ದು. 28ನೇ ಪ್ರಶ್ನೆ, ಬದಿಯಲ್ಲಿ ಹುಟ್ಟೋದು ಬದಿಯಲ್ಲಿ ಬೆಳೆಯೋದು ಹೋಗೋರ ಮುಂಜರಗ ಹಿಡಿಯೋದು ಯಾರು? 28ನೇ ಪ್ರಶ್ನೆ ಉತ್ತರ ಸಿ, ಉತ್ತರಾಣಿ ಗಿಡ. 29ನೇ ಪ್ರಶ್ನೆ, ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಈ ವಾಕ್ಯವನ್ನು ಯಾರು ಯಾರನ್ನು ಕುರಿತು ಹೇಳುತ್ತಾಗಿದೆ? ಉತ್ತರ ಎ, ಜವಾಹರಲಾಲ್ ನೆಹರು ವಿಶ್ವೇಶ್ವರಯ್ಯನವರನ್ನು ಕುರಿತು ಹೇಳಿದ್ದಾಗಿದೆ. 30ನೇ ಪ್ರಶ್ನೆ, ಹಾಗಾದರೆ ಎಲ್ಲರಿಗೂ ಮನೆ ಆಗುವವರೆಗೆ ನನಗೂ ಮನೆ ಬೇಡ ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? ಉತ್ತರ ಎ, ಮನೆ ಮಂಚಮ್ಮ ಗ್ರಾಮದ ಜನರಿಗೆ. 31ನೇ ಪ್ರಶ್ನೆ, ಹುಸಿಯದ ಬಿಹಾರಿಯೇ ಇಲ್ಲ ಈ ವಾಕ್ಯವನ್ನು ಹೇಳಿದವರು? ಧರ್ಮ ಬುದ್ಧಿ. 32ನೇ ಪ್ರಶ್ನೆ ನೋಡೋಣ ಈಗ. 32ನೇ ಪ್ರಶ್ನೆ, ಮೋಸ ಮಾಡಿ ನಮ್ಮ ದೇಶ ಗೆದಿತಾರೋ ಮುಂದ ನಮಗ ಘೋರ ಈ ಮಾತನ್ನು ಯಾರು ಯಾರನ್ನು ಕುರಿತು ಹೇಳಲಾಗಿದೆ? ಉತ್ತರ ಡಿ, ಜಡಗ ಬ್ರಿಟಿಷರನ್ನು ಕುರಿತು ಹೇಳಿದನು. 33ನೇ ಪ್ರಶ್ನೆ, ಈ ವಾಕ್ಯವನ್ನು ಕುಮಾರವ್ಯಾಸ ವಿರಚಿತ ಕರ್ನಾಟಕ ಭಾರತ ಕಥಾಮಂಜರಿ ಕೃತಿಯಿಂದ ಆಯ್ದ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ? ಉತ್ತರ ಎ, ಜೀಯ ಹಸಾದವೆಂಬುದು ಕಷ್ಟ. 34ನೇ ಪ್ರಶ್ನೆ, ಮೇಣಾಯಿತು ಕೌರವಂಗ ವನಿತಾಲ್ ನಿತಾಳಂ ಈ ಮಾತನ್ನು ಯಾರು ಹೇಳಿದರು? 34ನೇ ಪ್ರಶ್ನೆ ಎ, ದುರ್ಯೋಧನ. 35ನೇ ಪ್ರಶ್ನೆ, ಎ ಎನ್ ಮೂರ್ತಿರಾವ್ ಅವರ ಜನ್ಮಸ್ಥಳ? ಇಲ್ಲಿ ಸರಿಯಾದ ಉತ್ತರ ಮಂಡ್ಯ ಜಿಲ್ಲೆಯ ಮೇಲುಕೋಟೆ. 36ನೇ ಪ್ರಶ್ನೆ, ಕವಿ ಕುವೆಂಪುರವರ ಕೃತಿಗಳು ಯಾವುವು ಅಂತಿದೆ? ಇಲ್ಲಿ ಸರಿಯಾದ ಉತ್ತರ ಡಿ, ಶ್ರೀರಾಮಾಯಣ ದರ್ಶನ ಪಕ್ಷಿಕಾಶಿ ಸರಿಯಾದ ಉತ್ತರವಾಗಿದೆ. ಯುಗ ಯುಗಗಳ ಹಣೆ ಬರಹ ವರೆಸಿ ಇದರ ಮುಂದಿನ ಸಾಲು. ಇದರ ಮುಂದಿನ ಸಾಲು ಸಿ, ಮನ್ಮಂತ್ರಗಳ ಭಾಗ್ಯವ ತೆರೆಸಿ ಆಗಿದೆ. 38ನೇ ಪ್ರಶ್ನೆ, ಛಲಮನೆ ಮೆರವೆಂ ಪದ್ಯದಲ್ಲಿನ ಮುಖ್ಯವಾದ ಮೌಲ್ಯ? 38ನೇ ಸರಿಯಾದ ಉತ್ತರ ಎ, ದುರ್ಯೋಧನನ ಛಲ ಸರಿಯಾದ ಉತ್ತರವಾಗಿದೆ. 39ನೇ ಪ್ರಶ್ನೆ, ಮಾತು ಬಲ್ಲವನಿಗೆ ಜಗಳವಿಲ್ಲ ಈ ಗಾದೆಯನ್ನು ಪೂರ್ಣಗೊಳಿಸಿ ಅಂತಿದೆ. ಇದರ ಸರಿಯಾದ ಉತ್ತರ, ಊಟ ಬಲ್ಲವನಿಗೆ ರೋಗವಿಲ್ಲ ಎ ಸರಿಯಾದ ಉತ್ತರವಾಗಿದೆ. ಅಂದ ಹಾಗೆ 40ನೇ ಪ್ರಶ್ನೆ, ತೀರ್ಥರೂಪ ಸಂಬೋಧನಾ ಪದವನ್ನು ಇವರಿಗೆ ಪತ್ರ ಬರೆಯುವಾಗ ಉಪಯೋಗಿಸಲಾಗುತ್ತದೆ? ಸರಿಯಾದ ಉತ್ತರ ಎ, ತಂದೆ ಸರಿಯಾದ ಉತ್ತರವಾಗಿದೆ. ಆತ್ಮೀಯ ವಿದ್ಯಾರ್ಥಿಗಳೇ, ತಾವು ಮೊದಲ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಶೈಕ್ಷಣಿಕ ವಿಡಿಯೋಗಾಗಿ ನನ್ನ ಚಾನಲ್ ಇಂದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಶುಭ ದಿನ.